ನಮಸ್ಕಾರ. ಮುಖ್ಯಾಂಶಗಳು. ಸುರಕ್ಷತೆ ಜೊತೆಗೆ ರಾಷ್ಟ ನಿರ್ಮಾಣದಲ್ಲೂ ನೌಕಾಪಡೆ ಸೇವೆ ಅತ್ಯಂತ ಪ್ರಮುಖ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕೇಂದ್ರದ ಆರ್ಥಿಕ ಸುಧಾರಣಾ ಕ್ರಮಗಳಿಂದ ಮೂರು ಬಲಿಷ್ಠ ರಾಷ್ಟಗಳಲ್ಲಿ ಭಾರತವೂ ಒಂದಾಗಲಿದೆ, ಚೌಧರಿ ಬೀರೇಂದ್ರ ಸಿಂಗ್. ಇದೇ 12ರಂದು ಕೇಂದ್ರ ಸಚಿವರಿಂದ ನೂತನ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಲೋಕಾರ್ಪಣೆ, ಪ್ರಹ್ಲಾದ್ ಜೋಶಿ. ಮತ್ತು ಹಾಕಿ ವಿಶ್ವಲೀಗ್ ಫೈನಲ್ಸ್, ಭಾರತ ಅರ್ಜೆಂಟೀನಾ ಇಂದು ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ನೌಕಾಪಡೆ ಪಾಲಿಗೆ ಇಂದು ಐತಿಹಾಸಿಕ ದಿನ. 1967ರ ಈ ದಿನ ಭಾರತದ ಮೊದಲ ಜಲಾಂತರ್ಗಾಮಿ ನೌಕೆ ಐಎಎಸ್ ಕಲ್ವಾರಿ ಸೇರ್ಪಡೆಯಾದ ಘಳಿಗೆ. ವಿಶಾಖಪಟ್ಟಣದಲ್ಲಿ ಇಂದು ಆಯೋಜಿಸಿದ್ದ ಮೊದಲ ಜಲಾಂತರ್ಗಾಮಿ ನೌಕಾಪಡೆಯ ಭವ್ಯ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಭಾಗವಹಿಸಿದರು. ನೌಕಾಪಡೆ ಸಿಬ್ಬಂದಿಯ ಪಥಸಂಚಲನದ ಗೌರವ ವಂದನೆ ಸ್ವೀಕರಿಸಿದ ರಾಷ್ಟಪತಿ, ನೌಕಾಸೇನೆಯ ಅದಮ್ಯ ಸಾಹಸಕ್ಕೆ ಅಭಿನಂದನೆ ಸಲ್ಲಿಸಿ, ದೇಶದ ಆರ್ಥಿಕ ಮತ್ತು ಸುರಕ್ಷತೆಯಲ್ಲಿ ಜಲಾಂತರ್ಗಾಮಿ ಸೇವೆಯ ಹಿತಾಸಕ್ತಿ ಅಡಗಿದೆ, ದೇಶದ 90% ವ್ಯಾಪಾರ ವಹಿವಾಟು ಸಾಗರ ಮಾರ್ಗ ಅವಲಂಬಿಸಿದೆ, ರಾಷ್ಟದ ಸುರಕ್ಷತೆ ಅಷ್ಟೇ ಅಲ್ಲದೆ ರಾಷ್ಟ ನಿರ್ಮಾಣದಲ್ಲೂ ನೌಕಾಪಡೆಯ ಪಾತ್ರ ಪ್ರಮುಖವಾಗಿದೆ ಎಂದರು. Maritime interests are directly linked to India's economy and security and to the well-being of our people. Over 90% of our trade by volume uses the sea route. All this enhances the role of the Indian Navy, not just in national security, but in the wider process of nation building. ದೇಶದ ಸೇವೆಗಾಗಿ ಪ್ರಾಣ ಮುಡುಪಾಗಿಟ್ಟ ಜಲಾಂತರ್ಗಾಮಿ ನೌಕೆಯ ಸಿಬ್ಬಂದಿಗೆ ಗೌರವ ಸಲ್ಲಿಸುವುದಾಗಿ ಹೇಳಿದ ರಾಮನಾಥ್ ಕೋವಿಂದ್, ದೇಶ ರಕ್ಷಣೆಯಲ್ಲಿ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲೂ ತಮ್ಮ ಅಭೂತಪೂರ್ವ ಕೌಶಲ್ಯದಿಂದ ವೃತ್ತಿಪರ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವ ತಮ್ಮ ಶೌರ್ಯ ಪ್ರದರ್ಶನ ಶ್ಲಾಘನೀಯ ಎಂದು ಹೇಳಿದರು. ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮ ಎನ್ಎಂಡಿಸಿ ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹೈದರಾಬಾದ್ನಲ್ಲಿಂದು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಉಕ್ಕು ಪ್ರಾಧಿಕಾರದ ಪ್ರದರ್ಶನ ವೀಕ್ಷಿಸಿದರು. ಬಳಿಕ 60 ವರ್ಷ ಪೂರ್ಣಗೊಳಿಸಿರುವ ಎನ್ಎಂಡಿಸಿ ದೇಶದ 6 ದಶಕಗಳ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿದೆ. ಈ ಚಾರಿತ್ರಿಕ ಸಾಧನೆಯಲ್ಲಿ ಕೊಡುಗೆ ನೀಡಿದ ಎಲ್ಲರನ್ನೂ ಅಭಿನಂದಿಸುತ್ತೇನೆ ಎಂದರು. ಉಕ್ಕು ಸಚಿವ ಚೌಧರಿ ಬೀರೇಂದ್ರ ಸಿಂಗ್, ಕೇಂದ್ರದ ಹಲವು ಕಠಿಣ ಆರ್ಥಿಕ ಕ್ರಮಗಳಿಂದಾಗಿ ಪ್ರಸ್ತುತ ಭಾರತವು ತ್ವರಿತಗತಿಯಲ್ಲಿ ಪ್ರಗತಿ ಸಾಧಿಸುತ್ತಿರುವ ರಾಷ್ಟವಾಗಿದೆ. ಮುಂದಿನ ದಶಕದಲ್ಲಿ ಜಗತ್ತಿನ 3 ಬಲಿಷ್ಠ ಆರ್ಥಿಕತೆಯ ರಾಷ್ಟಗಳಲ್ಲಿ ಭಾರತ ಒಂದಾಗಲಿದೆ ಎಂದರು. ಭಾರತ ದುನಿಯಾ ಕಾ ಸಬ್ಸೆ ತೇಜಿ ಸೆ ಉಭರ್ತಿ ಹುಯಿ ಅರ್ಥವ್ಯವಸ್ಥಾಕ್ಕೆ ರೂಪ ಮೇ ಆಗೆ ಬಡ್ ರಹಾ ಹೈ. ಹಮೇ ಉಮೀದ್ ಹೈ ಕಿ ಅಪ್ನೆ ಮಜಬೂತ್ ಆರ್ಥಿಕ ಆಧಾರ ಔರ್ ಜನ ಶಕ್ತಿ ಕೆ ಬಲ್ ಪೆ ಅಗಲೆ ದಶಕ ಮೇ ಹಮಾರಾ ದೇಶ ದುನಿಯಾ ಕಿ 3 ಬಡಿ ಆರ್ಥಿಕ ತಾಕತೋ ಮೇ ಏಕ್ ಹೋಗಾ. ಹುಬ್ಬಳ್ಳಿಯಲ್ಲಿ ನೂತನ ವಿಮಾನ ನಿಲ್ದಾಣ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದೆ. ಸುಮಾರು 142 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದ್ದು, ಅತ್ಯಾಧುನಿಕ ವಿನ್ಯಾಸ ಸೇವಾ ಸೌಲಭ್ಯ ಹೊಂದಿರುವ ನೂತನ ಟರ್ಮಿನಲ್ ಇದಾಗಿದೆ. ಸಂಸದ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯ ಪರಿಶೀಲನೆ ನಡೆಸಿದರು. ನಂತರ ಪ್ರಹ್ಲಾದ್ ಜೋಶಿ ಕೇಂದ್ರ ವಿಮಾನಯಾನ ಸಚಿವ ಅಶೋಕ್ ಗಜಪತಿ ರಾಜು ಅವರು ಇದೇ 12ರಂದು ಹುಬ್ಬಳ್ಳಿಯ ನೂತನ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ವಿಮಾನಯಾನ ಖಾತೆ ರಾಜ್ಯ ಸಚಿವ ಜಯಂತ್ ಸಿನ್ಹಾ, ಕೇಂದ್ರ ಸಚಿವ ಅನಂತಕುಮಾರ್ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ವೇಳೆ ಹುಬ್ಬಳ್ಳಿ ಮುಂಬೈ ನಡುವೆ ಹೊಸ ವಿಮಾನಯಾನ ಸೇವೆಗೂ ಚಾಲನೆ ನೀಡಲಾಗುವುದು ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದರು. ಸನ್ಮಾನ್ಯ ಜಗದೀಶ್ ಶೆಟ್ಟರು ಮತ್ತು ರಾಜ್ಯ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಸೇರಿ 12ನೇ ತಾರೀಕಿನ ಉದ್ಘಾಟನೆ ಮಾಡ್ತೀವಿ. ಅವತ್ತನೇ ಮುಂಬೈ ಫ್ಲೈಟನ್ನು, ಹುಬ್ಬಳ್ಳಿ ಮುಂಬೈ ಫ್ಲೈಟ್ ದೊಡ್ಡ ವಿಮಾನವನ್ನು, ಏರ್ಬಸ್ ಅನ್ನು ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಅವತ್ತು 11:30 ಕಾರ್ಯಕ್ರಮ ಇದೆ, 1 ಗಂಟೆಗೆ ಮುಗಿಯುತ್ತದೆ. ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಮತ್ತು ಹಲವು ಹಗರಣಗಳಿಂದ ಕೂಡಿದೆ ಎಂದು ವಿಧಾನಸಭೆ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ನಿನ್ನೆ ಆರೋಪಿಸಿದ್ದಾರೆ.
ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ವಿರುದ್ಧ ಅಂಕಪಟ್ಟಿ ಹಗರಣ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪಗಳನ್ನು ಹೊತ್ತಿರುವ ತಮ್ಮ ಸಚಿವರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಳಲು ಮುಂದಾಗಬೇಕು. ಈಗಾಗಲೇ ಸಚಿವರಾದ ಕೆಜೆ ಜಾರ್ಜ್ ಮತ್ತು ವಿನಯ್ ಕುಲಕರ್ಣಿ ವಿರುದ್ಧವೂ ವಿವಿಧ ಆರೋಪಗಳಿದ್ದು ಈ ಎಲ್ಲದಕ್ಕೂ ಸರ್ಕಾರ ಉತ್ತರ ಕೊಡಬೇಕಿದೆ ಎಂದರು. ಕೊಲೆ ಪ್ರಕರಣದಲ್ಲಿ ರಾಜೀ ಸಂಧಾನ ಮಾಡುವಂತಹ ಒಂದು ಪ್ರಯತ್ನ ಅವರಿಂದು ಅಂದ್ಬಿಟ್ಟು ಈ ಕಡೆ ರಾಯರೆಡ್ಡಿದ್ದು ಡಿ ಕೆ ಶಿವಕುಮಾರ್ ಐಟಿ ಏನಾಗಿರುವಂತಹದ್ದು ಈ ರೀತಿ ಹಲವಾರು ಪ್ರಕರಣಗಳು ಇವತ್ತು ಐಟಿ ಹಗರಣ ಅಂತ ನೋಡಿದ್ವಿ. ಈ ರೀತಿ ಮಂತ್ರಿಗಳ ಮೇಲೆ ಸಾಕಷ್ಟು ಅಲಿಗೇಷನ್ ಇರುವಂಥದ್ದು ಮತ್ತು ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಸಾಕಷ್ಟು ಇ ಸಿ ಬಿ ಯಲ್ಲಿ ಕಂಪ್ಲೇಂಟ್ಗಳು ಮತ್ತು ಭ್ರಷ್ಟಾಚಾರ ಬಗ್ಗೆ ಕಂಪ್ಲೇಂಟ್ಸು ಗಣಿ ವಿಚಾರ ಬಗ್ಗೆ ಕಂಪ್ಲೇಂಟ್ಸು ಇವರಿಂದ ಮುಖ್ಯಮಂತ್ರಿಗಳ ಮೇಲೆ ಇರುವುದರಿಂದ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ ಅನ್ನೋದು ಸ್ಪಷ್ಟ. ಬಿಜೆಪಿಯ ನವಕರ್ನಾಟಕ ಪರಿವರ್ತನೆ ಯಾತ್ರೆ ಬೀದರ್ನಲ್ಲಿ ನಿನ್ನೆ ಮುಂದುವರೆಯಿತು. ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ದುರಾಡಳಿತದಿಂದ ಜನ ಬೇಸತ್ತಿದ್ದು ಅವರು ಹಮ್ಮಿಕೊಂಡಿರುವ ನಮ್ಮ ನಡಿಗೆ ಸತ್ಯದ ಕಡೆಗೆ ಕಾರ್ಯಕ್ರಮಕ್ಕೆ ಜನರೇ ಉತ್ತರ ನೀಡಲಿದ್ದಾರೆ ಎಂದರು. ಇವರ ದುಡಾಡಳಿತದ ಬಗ್ಗೆ ಈಗಾಗಲೇ ಜನರು ಬೇಸತ್ತಿರುವಂತಹದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಮೊದಲನೇ ಸ್ಥಾನ, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿರುವಂತಹ ಈ ರಾಜ್ಯದಲ್ಲಿ ಕೊಲೆ ಸುಲಿಗೆ ನಿರಂತರವಾಗಿ ನಡೀತಾ ಇರುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಎಲ್ಲ ಮುಗಿದ ಮೇಲೆ ಸತ್ಯದ ನಡಿಗೆ ಅಂತೇಳಿ ಹೊರಟಿದ್ದಾರೆ. ಬಹುಶಃ ಅವರ ಮಾತಿಗೆ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ. ಸಂಸದ ಭಗವಂತ ಖೂಬಾ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 6 ಕ್ಷೇತ್ರಗಳಲ್ಲೂ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಕರೆ ನೀಡಿದರು. ಮುಂಬರುವ 2018 ವಿಧಾನಸಭಾ ಚುನಾವಣೆಯಲ್ಲಿ ಜಯ ಗಳಿಸಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದು ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮುಂದಿನ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬರಲಾರದು, ಪಕ್ಷದ ಆಂತರಿಕ ಸಮೀಕ್ಷೆಯಂತೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಲಭಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ತಮ್ಮ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಜನರು ಮೆಚ್ಚಿ ಪಕ್ಷಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಮುಖ್ಯಮಂತ್ರಿ ಹೇಳಿದರು. ಇಲ್ಲಿ ನಾನು ಈಗಾಗಲೇ ಸರ್ವೆ ಮಾಡಿಸಿದ್ದೀನಿ, ಒಂದು ಫಸ್ಟ್ ರೌಂಡ್ ಆಗಿದೆ, ಎರಡನೇ ರೌಂಡು ಮಾಡಿಸ್ತಾ ಇದ್ದೀನಿ. ರಿಪೋರ್ಟ್ ವಿಲ್ ಕಮ್ ಇನ್ ದಿ ಮಂತ್ ಆಫ್ ಜಾನ್ವರಿ. ಫಸ್ಟ್ ರೌಂಡ್ನಲ್ಲಿ ನೋ ಅಂಗ ಅಸೆಂಬ್ಲಿ ವಿಲ್ ಗೆಟ್ ಕ್ಲಿಯರ್ ಮೆಜಾರಿಟಿ ಅಂತ ಬಂದಿದೆ, ಮತ್ತು ಎರಡನೇದು ಮಾಡಿಸ್ತಾ ಇದ್ದೀನಿ. ಅದರಿಂದ ಈ ಅಂಗ ಅಸೆಂಬ್ಲಿ ಕರ್ನಾಟಕದಲ್ಲಿ ಆಗ ಪ್ರಶ್ನೆನೇ ಇಲ್ಲ. ಗುಜರಾತ್ ವಿಧಾನಸಭಾ ಚುನಾವಣೆಗೆ ನಾಳೆ ಮೊದಲ ಹಂತದ ಮತದಾನ ನಡೆಯಲಿದೆ. ಒಟ್ಟು 182 ಸದಸ್ಯ ಬಲದ ಪೈಕಿ 89 ಕ್ಷೇತ್ರಗಳಿಗೆ ನಾಳೆ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭವಾಗಲಿದೆ. ಎರಡನೇ ಹಂತದಲ್ಲಿ ಉಳಿದ 93 ಕ್ಷೇತ್ರಗಳಿಗೆ ಇದೇ 14 ಚುನಾವಣೆ ನಡೆಯಲಿದೆ. ಮೊದಲ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರ ನಿನ್ನೆ ಅಂತ್ಯಗೊಂಡಿತು. ಇಂದು ಪ್ರಧಾನಿ ನರೇಂದ್ರ ಮೋದಿ ಎರಡನೇ ಹಂತದ ಚುನಾವಣೆಗಾಗಿ ಗುಜರಾತ್ನ 3 ಕಡೆಗಳಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ. ಸರ್ಕಾರದ ಹಲವು ಯೋಜನೆಗಳ ಸೌಲಭ್ಯ ಪಡೆಯಲು ಬ್ಯಾಂಕ್ ಖಾತೆ, ಪ್ಯಾನ್ ಕಾರ್ಡ್ ಮತ್ತು ಸಿಮ್ ಕಾರ್ಡ್ಗೆ ಆಧಾರ್ ಅಗತ್ಯ ಎಂದು ಹೊರಡಿಸಿರುವ ಎಲ್ಲ ಅಧಿಸೂಚನೆಗಳು ಮಾನ್ಯ ಮತ್ತು ಕಾನೂನು ರೀತಿಯಲ್ಲಿವೆ ಎಂದು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಐಡಿಎಐ ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಧಾರ್ ಮತ್ತು ಅದಕ್ಕೆ ವಿವಿಧ ಸೇವೆಗಳ ಜೋಡಣೆ ಕುರಿತಂತೆ ಸುಪ್ರೀಂಕೋರ್ಟ್ ಯಾವುದೇ ತಡೆಯಾಜ್ಞೆ ನೀಡಿಲ್ಲ ಎಂದು ಯುಐಡಿಎಐ ಹೇಳಿಕೆಯಲ್ಲಿ ತಿಳಿಸಿದೆ. ಕೆಲವೇ ಕಾರ್ಯಕ್ರಮಗಳಿಗೆ ಆಧಾರ್ ಬಳಕೆ ನಿರ್ಬಂಧಿಸಲಾಗಿದೆ ಎಂದು 2015 ಸುಪ್ರೀಂಕೋರ್ಟ್ ಆದೇಶ ಹೊರಡಿಸಿದೆ ಎಂಬ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ದೃಶ್ಯಾವಳಿ ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ಈ ಸ್ಪಷ್ಟೀಕರಣ ನೀಡಿದೆ. ಈ ಮಧ್ಯೆ ಆಧಾರ್ ಸಂಖ್ಯೆಯನ್ನು ಪ್ಯಾನ್ ಸಂಖ್ಯೆಗೆ ಜೋಡಿಸಲು ಕಾಲಮಿತಿಯನ್ನು ಮಾರ್ಚ್ 31, 2018 ವಿಸ್ತರಿಸಲಾಗಿದೆ ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಪ್ರಕಟಣೆಯಲ್ಲಿ ಇಂದು ತಿಳಿಸಿದೆ. ಶಸ್ತಾಸ್ತ್ರ ಬಳಕೆ ಹಾಗೂ ತಂತ್ರಜ್ಞಾನ ವರ್ಗಾವಣೆ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸುವ ವಾಸೆನಾರ್ ಗುಂಪಿನ ಸದಸ್ಯ ರಾಷ್ಟವಾಗಿ ಭಾರತ ಸೇರ್ಪಡೆಯಾಗಿದೆ. ವಿಯೆನ್ನಾದಲ್ಲಿ ನಡೆದ 2 ದಿನಗಳ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ.
ಭಾರತ 42ನೇ ಸದಸ್ಯ ರಾಷ್ಟವಾಗಿ ವಾಸೆನಾರ್ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದು ಈ ಸದಸ್ಯತ್ವ ಭಾರತಕ್ಕೆ ಪರಮಾಣು ಪೂರೈಕೆ ಗುಂಪಿನ 48ನೇ ಸದಸ್ಯ ರಾಷ್ಟವಾಗಿ ಸೇರ್ಪಡೆಯಾಗಲು ನೆರವು ನೀಡುವ ನಿರೀಕ್ಷೆ ಇದೆ. ಕಳೆದ ವರ್ಷವಷ್ಟೇ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಗುಂಪಿನ ಸದಸ್ಯತ್ವ ಪಡೆದಿದ್ದ ಭಾರತ ಇದೀಗ ವಾಸೆನಾರ್ ಗುಂಪಿನ ರಾಷ್ಟವಾಗಿ ಸೇರ್ಪಡೆಯಾಗಿದೆ. ಅಮೆರಿಕ, ರಷ್ಯಾ, ಫ್ರಾನ್ಸ್, ಜರ್ಮನಿ ರಾಷ್ಟಗಳು ಭಾರತ ವಾಸೆನಾರ್ ಒಕ್ಕೂಟ ಸೇರಲು ಬೆಂಬಲಿಸಿದ್ದವು. ನೇಪಾಳ ಸಂಸತ್ ಚುನಾವಣೆಗೆ ಶಾಂತಿಯುತ ಮತದಾನವಾಗಿದೆ. 128 ಪ್ರಜಾಪ್ರತಿನಿಧಿಗಳ ಮತಕ್ಷೇತ್ರಗಳಿಗೆ ಹಾಗೂ 45 ಜಿಲ್ಲೆಗಳ 256 ಪ್ರಾಂಗೀಯ ಅಸೆಂಬ್ಲಿ ಸ್ಥಾನಗಳಿಗೆ ಮತದಾನ ನಡೆಯಿತು. ಇದರೊಂದಿಗೆ ಮುಂಬರುವ ದಿನಗಳಲ್ಲಿ ಹೊಸ ಸರ್ಕಾರ ರಚನೆಯಾದ ನಂತರ ನೇಪಾಳದಲ್ಲಿ ರಾಜಕೀಯ ಸ್ಥಿರತೆ ಸ್ಥಾಪನೆಯಾಗುವ ವಿಶ್ವಾಸ ಅಲ್ಲಿನ ನಾಗರಿಕರಲ್ಲಿದೆ. ಮೊದಲ ಬಾರಿಗೆ ತಮ್ಮ ಹಕ್ಕು ಚಲಾಯಿಸಿದ ಯುವ ಮತದಾರರು ನೇಪಾಳದಲ್ಲಿ ಪುನಃ ಸ್ಥಿರ ಆಡಳಿತದ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಓಖಿ ಚಂಡಮಾರುತ ಆಗ್ನೇಯ ಕಡೆ ಪ್ರವೇಶಿಸಿದ್ದು ಒಡಿಶಾದಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ದಕ್ಷಿಣ ಹಾಗೂ ಕರಾವಳಿ ತೀರ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ. ತಮಿಳುನಾಡು ಉತ್ತರ, ದಕ್ಷಿಣ ಆಂಧ್ರಪ್ರದೇಶ, ಕರಾವಳಿ ತೀರ ಪ್ರದೇಶಗಳಲ್ಲಿ ಇನ್ನೂ 3 ದಿನಗಳ ಕಾಲ ಭಾರೀ ಮಳೆ ಸುರಿಯಲಿದೆ ಎಂದು ಒಡಿಶಾ ಹವಾಮಾನ ಇಲಾಖೆ ನಿರ್ದೇಶಕ ಸರತ್ ಶಾನು ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಕರಾವಳಿ ತೀರ ಪ್ರದೇಶಗಳಲ್ಲಿ ರಕ್ಷಣಾ ತಂಡಗಳನ್ನು ನಿಯೋಜಿಸಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 190 ಅಂಕಗಳ ಏರಿಕೆ ನಂತರ 33,140 ನಿಫ್ಟಿ ಸೂಚ್ಯಂಕ ಸಹ 61 ಅಂಕಗಳ ಏರಿಕೆ ನಂತರ 10,227 ವಹಿವಾಟು ನಡೆಸುತ್ತಿತ್ತು. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ 2 ಪೈಸೆ ಇಳಿಕೆಯಾಗಿ 64.55. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 255 ಅಂಕಗಳ ಏರಿಕೆ ನಂತರ 33,204 ಹಾಗೂ ನಿಫ್ಟಿ ಸೂಚ್ಯಂಕ 85 ಅಂಕಗಳ ಏರಿಕೆ ನಂತರ 10,252. ಅಂತಾರಾಷ್ಟೀಯ ಕ್ರಿಕೆಟ್ ಸಮಿತಿ ಐಸಿಸಿಐ ನೂತನ ಟೆಸ್ಟ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ತಂಡದ ನಾಯಕ ವಿರಾಟ್ ಕೊಹ್ಲಿ 2ನೇ ಸ್ಥಾನಕ್ಕೇರಿದ್ದಾರೆ. ಶ್ರೀಲಂಕಾ ವಿರುದ್ಧ ನಡೆದ 3 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಕೊಹ್ಲಿ 6ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಏರಿಕೆ ಕಂಡಿದ್ದಾರೆ. ಈ ಸರಣಿಯಲ್ಲಿ 5 ಇನ್ನಿಂಗ್ಸ್ಗಳಿಂದ 610 ರನ್ ಸಂಪಾದಿಸಿದ್ದರು. ಒಡಿಶಾದ ಭುವನೇಶ್ವರದಲ್ಲಿ ನಡೆಯುತ್ತಿರುವ ಹಾಕಿ ವಿಶ್ವ ಲೀಗ್ ಫೈನಲ್ ಸುತ್ತಿನ ಪೈಪೋಟಿಯಲ್ಲಿ ಭಾರತ ಮತ್ತು ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ ಪಂದ್ಯದಲ್ಲಿಂದು ಮುಖಾಮುಖಿಯಾಗಲಿವೆ. ಭಾರತ ತಂಡದ ಆಟಗಾರರು ಕ್ವಾರ್ಟರ್ ಫೈನಲ್ಸ್ನಲ್ಲಿ ಪ್ರಬಲ ಬೆಲ್ಜಿಯಂ ತಂಡವನ್ನು ಪರಾಭವಗೊಳಿಸಿ ಅಂತಿಮ 4ರ ಹಂತಕ್ಕೆ ಅರ್ಹತೆ ಪಡೆದರೆ ಅರ್ಜೆಂಟೀನಾ ತಂಡ ಇಂಗ್ಲೆಂಡ್ ಅನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಮತ್ತೊಂದು ಸೆಮಿಫೈನಲ್ನಲ್ಲಿಂದು ಜರ್ಮನಿ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಕ್ಷತೆ ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲೂ ನೌಕಾಪಡೆ ಸೇವೆ ಅತ್ಯಂತ ಪ್ರಮುಖ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕೇಂದ್ರದ ಆರ್ಥಿಕ ಸುಧಾರಣಾ ಕ್ರಮಗಳಿಂದ 3 ಬಲಿಷ್ಠ ರಾಷ್ಟ್ರಗಳಲ್ಲಿ ಭಾರತವೂ ಒಂದಾಗಲಿದೆ, ಚೌಧರಿ ಬೀರೇಂದ್ರ ಸಿಂಗ್. ಇದೇ 12ರಂದು ಕೇಂದ್ರ ಸಚಿವರಿಂದ ನೂತನ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಲೋಕಾರ್ಪಣೆ, ಪ್ರಹ್ಲಾದ್ ಜೋಶಿ. ಮತ್ತು ಹಾಕಿ ವಿಶ್ವ ಲೀಗ್ ಫೈನಲ್ಸ್, ಭಾರತ ಅರ್ಜೆಂಟೀನಾ ಇಂದು ಸೆಮಿಫೈನಲ್ಸ್ನಲ್ಲಿ ಮುಖಾಮುಖಿ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.